ಓಂ ಶಾಂತಿಯವರೇ, ಎಲ್ಲರೂ ಒಳ್ಳೆಯದಾಗಲಿ. ನಿಮಗೆ ಶ್ರೀ ಕಬೀರನಾಥ ಜಿ ಆಶ್ರಮ ಕೆಂಗೇರಿ ಬೆಂಗಳೂರು, ಈ ಆಶ್ರಮ ನೀವು ತೋರಿಸ್ತಾ ಇದ್ದೀನಿ. ಇವತ್ತು ಇದೊಂದು ಪ್ಲೇಸು, ಆ ಏರಿಯಾನವ್ರಿಗೆ ಇದು ಗೊತ್ತಿರುತ್ತೆ, ಆದರೆ ಕೆಲವ್ರಿಗೆಲ್ಲ ಗೊತ್ತಿರಲ್ಲ. ಇದು ಕಬೀರ ದಾಸರ ಆಶ್ರಮ ಅಲ್ಲ, ಕಬೀರನಾಥ ಜಿ ಆಶ್ರಮ. ಕಬೀರನಾಥ ಜಿ ಆಶ್ರಮ ಇದು. ಮುನಿಯಪ್ಪ, ನನ್ನ ಶಿಷ್ಯ ಮುನಿಯಪ್ಪ ಕೆಂಗೇರಿಯಲ್ಲೇ ಇರೋದು. ಇಲ್ಲಿ ಆಶ್ರಮಕ್ಕೆ ಹೋಗಿ ಬರೋಣ, ಆಶ್ರಮಕ್ಕೆ ಹೋಗಿ ಬರೋಣ, ಆಶ್ರಮಕ್ಕೆ ಹೋಗಿ ಬರೋಣ ಅಂದರು. ನಾನು ಕಬೀರ್ ದಾಸರ ಆಶ್ರಮ, ಕಬೀರ್ ದಾಸರ ಆಶ್ರಮ ಅಂದ್ಕೋಬಿಟ್ಟೆ. ಆಮೇಲೆ ಅಲ್ಲಿ ಹೋಗಿ ಒಳಗಡೆ ಹೋಗಿ ನೋಡ್ತೀನಿ, ಕಬೀರ್ ದಾಸರ ಫೋಟೋನೇ ಇಲ್ಲ. ಆಮೇಲೆ ಬೋರ್ಡ್ ನೋಡಿದೆ, ಬೋರ್ಡ್ ನೋಡಿದ್ರೆ ಕಬೀರನಾಥ್ ಜಿ ಅಂತಿತ್ತು. ಕಬೀರನಾಥ ಜಿ, ಕಬೀರನಾಥ ಸ್ವಾಮೀಜಿಯವರ, ಕಬೀರನಾಥ ಸ್ವಾಮೀಜಿಯವರ ಸಮಾಧಿ ಕ್ಷೇತ್ರ ಅಂತಿದೆ, ಗೊತ್ತಾಯ್ತಲ್ಲ, ಅಲ್ಲಿ ಬೋರ್ಡಲ್ಲಿ ನೋಡಿದ್ರಲ್ಲ. ನಾನು ಕಬೀರ್ ದಾಸರದ್ದು ಅಂದ್ಕೋಬಿಟ್ಟೆ, ಯಾಕೆಂದರೆ ಕಬೀರ್ ದಾಸರು ನನ್ನ ಆರಾಧ್ಯ ಮಾನಸ ಮಂತ್ರೋಪದೇಶ, ಸಾರಿ, ನನ್ನ ವಸ್ತ್ರಧಾರಣೆ, ಕಾವ್ಯ ವಸ್ತ್ರಧಾರಣೆ ವಸ್ತ್ರ ನೀಡ್ತಕ್ಕಂಥ ಕಬೀರ್ ದಾಸರವರು. ನನಗೆ ಕಬೀರ್ ದಾಸರು ಬೇರೆ ಅಲ್ಲ, ಕನಕದಾಸರು ಬೇರೆ ಅಲ್ಲ, ಪುರಂದಾಸರು ಬೇರೆ ಅಲ್ಲ. ಹಾಗೆ ಆದಿಗುರು ಶ್ರೀ ರಾಘವೇಂದ್ರ ಸ್ವಾಮಿಗಳು, ಹಾಗೆ ಶಂಕರಾಚಾರ್ಯರು, ಹಾಗೆ ವೀರಬ್ರಹ್ಮೇಂದ್ರ ಸ್ವಾಮಿ, ಕೈವಾರ ನಾರಾಯಣ ತಾತ, ಇವರೆಲ್ಲ ಕೂಡ ನನಗೆ ಒಂದೇ, ಇವರೆಲ್ಲ ನನಗೆ ಗುರುಗಳು. ಆದರೆ ಕಬೀರ್ ಇರ್ಬೋದು, ಗ್ರೀಕ್ ಯಾವುದೇ ಒಂದು ಗ್ರೀಕ್ ದೇಶದ ಗುರುಗಳಿರ್ಬೋದು, ಕಬೀರ್ ದಾಸರು ನನ್ನ ಆರಾಧ್ಯ ಗುರುಗಳು, ಮಾನಸ ಗುರುಗಳು. ಈ ಕಾವಿ ಬಟ್ಟೆ ಕೊಟ್ಟಂತಹ ಈ ಗುರುಗಳಿವರು, ಕಬೀರ್ದರು. ಆದರೆ ಇಲ್ಲಿ ಸಮಾಧಿ ಇವ್ರದೇ ಅಂದ್ಕೋಬಿಟ್ಟೆ, ಆದರೆ ಸಮಾಧಿ ಇವ್ರದ್ದಲ್ಲ. ಇದು ಇಲ್ಲಿ ಬಂದು ಕಬೀರನಾಥ ಸ್ವಾಮಿ ಜಿ, ಕಬೀರನಾಥ ಸ್ವಾಮಿ ಜಿ ಅಂತ ಇದೆ ಅವ್ರದ್ದು ಈ ಒಂದು ಯಾವುದು ಸಮಾಧಿ. ಅವ್ರದ್ದು ಫೋಟೋ ಅಲ್ಲಿದೆ, ಮೇಲೆ ಇದೆ ಫೋಟೋ, ಅಲ್ಲಿ ಬೇರೆ ಇದೆ. ಈ ಫೋಟೋ ಅಲ್ಲ ಅವ್ರದ್ದು, ಈಗ ನೋಡಿದ್ರಲ್ಲ ಆ ಫೋಟೋ ಅಲ್ಲ. ನಾನು ಯಾರ್ದಾದ್ರೇನು, ಎಲ್ಲ ಗುರುಗಳೇ ಅಲ್ವಾ, ಎಲ್ಲ ಗುರುಗಳೇ ಅಲ್ವಾ ಅಂತೇಳಿ ಇದು ಮಾಡಿಕೊಂಡೆ. ಕಬೀರನಾಥರಾಗಲಿ, ಗುರುದೇವ ದತ್ತರ ಆಗಲಿ, ಅಥವಾ ಇನ್ಯಾರೋ ಒಂದಾಗಲಿ, ಗೊತ್ತಾಯ್ತಲ್ಲ, ನಮಗೆ ಎಲ್ಲ ಗುರುಗಳು ಗುರುಸ್ಥಾನದಲ್ಲಿರ್ತಾರೆ, ಗುರುಸ್ಥಾನದಲ್ಲಿರ್ತಾರೆ. ಆದ್ದರಿಂದ ನಾವೇನು ಮಾಡಿದೆ, ಇಲ್ಲಿ ಒಂದು ಒಳಗಡೆ ಹೋಗಿ ಬರೋಣ ಅಂತ ಹೋದೆ. ತುಂಬ ಆಸೆ ಪಟ್ಕೊಂಡು ಹೋದೆ ಕಬೀರ್ ದಾಸರು ಅಂತ. ಅಲ್ಲಿ ಫೋಟೋಲಿ ಕಾಣುತ್ತೆ, ಆದರೆ ಕಬೀರ್ ದಾಸರಲ್ಲ, ಕಬೀರನಾಥ ಸ್ವಾಮೀಜಿ. ಈ ಫೋಟೋನಲ್ಲಿ ಇಲ್ಲಿ ಹತ್ರ ನೋಡ್ತಾರೋದು ನೀವು ಕಬೀರ್ ದಾಸರು, ಬಟ್ ಮೇಲೆ ಫೋಟೋಲಿರೋದು ಬೇರೆಯವ್ರು ನೋಡ್ಬೋದು ನೀವು. ಅವರು ಸಮಾಧಿ ಇದೆ ಅಲ್ಲಿ, ಸಮಾಧಿ ಇರೋದು ಅಲ್ಲಿ ಸ್ವಾಮೀಜಿಗಳೊಬ್ಬರು. ಸೆಂಟ್ರ್ ಫೋಟೋ ಕಾಣುತ್ತಲ್ಲ, ಅದು ಸೆಂಟ್ರ್ ಫೋಟೋ ಕಾಣುತ್ತಲ್ಲ, ಅದು ನೀವು ಮೇಲೆ ನೋಡ್ಬೋದು. ಆಮೇಲೆ ಅನ್ನಿಸ್ತು, ಓ ಇದು ಕಬೀರ್ ದಾಸರು ಫೋಟೋ ಅಲ್ಲ, ಈ ಕಬೀರ್ ದಾಸರೇ ಬೇರೆ, ಈ ಇಲ್ಲಿ ಫೋಟೋ ಸಮಾಧಿ ಇರೋದೇ ಬೇರೆ ಅಂತ ಅಲ್ಲಿ ಫೋಟೋಗಳು ನೋಡಿದ್ಮೇಲೆ ಹಂಗರ್ತಾಯಿತ್ತು. ಇರಲಿ, ಆದರೂ ಆಶ್ರಮ ಚೆನ್ನಾಗಿದೆ, ತುಂಬ ಪ್ರಶಾಂತವಾದ ಆಶ್ರಮ. ಹಾಗೆ ಈ ಆಶ್ರಮದಲ್ಲಿ ಮೇಲುಗಡೆ ಶಂಕರಾಚಾರ್ಯರು ಆಮೇಲೆ ಇನ್ನೂ ಬೇರೆ ಬೇರೆ ಫೋಟೋಗಳೆಲ್ಲ ಹಾಕಿದ್ದಾರೆ. ನಮಗೆ ಯಾರಾದರೂ ಏನು, ಎಲ್ಲ ಗುರುಗಳಂದೇ ಅಲ್ವ ಅಂತ ಓದೆ ಗುರುಸ್ಥಾನ ದುಡ್ದು, ಗೊತ್ತಾಯ್ತಲ್ಲ. ಕೆಂಗೇರಿನಲ್ಲಿ ಇದೆ ಇದು, ನೀವು ಕೂಡ ಹೋಗಿ ಬನ್ನಿ, ನೋಡ್ಕೊಂಡು ಬನ್ನಿ ಆಶ್ರಮ. ಅಲ್ಲಿ ವಾತಾವರಣ ಚೆನ್ನಾಗಿದೆ, ಕಬೀರನಾಥ ಸ್ವಾಮಿ ಜಿ ಅವರ ಸಮಾಧಿ ಸ್ಥಳ, ಅವರ ಸಮಾಧಿ ಸ್ಥಳ ಇದು, ಹೋಗಿ ನೋಡ್ಬೋದು ನೀವು, ಗೊತ್ತಾಯ್ತಲ್ಲ. ಇವರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು, ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಫೋಟೋನಲ್ಲಿ ಇಲ್ಲಿ ನೋಡ್ತಿರೋದು ನನ್ನ ಮಾನಸ ಗುರುಗಳು ಕಬೀರ್ ದಾಸರು, ಇವರು ಕಬೀರ್ ದಾಸರು ಇವರು, ನೆನಪಿಟ್ಕೊಳ್ಳಿ. ಇವ್ರದ್ದೆಲ್ಲ ಇಲ್ಲಿ ಸಮಾಧಿ ಇರೋದು, ಇವ್ರದ್ದೆಲ್ಲ ಇಲ್ಲಿ ಸಮಾಧಿ ಇರೋದು. ಆದರೆ ಕಬೀರನಾಥ ಸ್ವಾಮೀಜಿ ಅಂತಿದ್ದಾರೆ ಬೇರೆಯವರು, ಅವ್ರದ್ದು ಸಮಾಧಿ ನೋಡಿದೆ. ಆ ಒಳಗಡೆ ಹೋದರೆ ಅಲ್ಲಿ ಮೇಲುಗಡೆ ಕಾಣುತ್ತೆ, ಈ ಫೋಟೋಲಿದಾರಲ್ಲ ಇವ್ರದ್ದೆಲ್ಲ.
ಕನ್ಫ್ಯೂಸ್ ಆಗಿ ತಿಳ್ಕೊಬೇಡಿ. ಹ್ಞೂ, ಗೊತ್ತಾಯ್ತಲ್ಲ, ಇವರು ನನ್ನ ಮಾನಸ ಗುರುಗಳು, ಈ ಪೋಟಲ್ಲಿರೋರು ಕಬೀರ್ ದಾಸರು, ಗೊತ್ತಾಯ್ತಲ್ಲ. ಈ ಕಾವ್ಯ ಬಟ್ಟೆ ಕೊಟ್ಟಂತಹ ಮಾನಸ ಗುರುಗಳು, ಪರಬ್ರಹ್ಮ ಉಪಗುರುಗಳು, ಇವ್ರ ಮುಖಾಂತರ ಪರಮೇಶ್ವರ ನನಗೆ ಈ ಪ್ರಕೃತಿ ದೇವರು ಈ ಕಾವ್ಯ ಬಟ್ಟೆಯನ್ನು ಕೊಟ್ಟಿದ್ದಾನೆ, ಗೊತ್ತಾಯ್ತಲ್ಲ. ಇವರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು, ಒಂದು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗಿ, ಎಲ್ಲರಿಗೂ ಒಳ್ಳೆಯದಾಗಲಿ, ನಿಮಗೆ ಹಾಗೂ ನಿಮ್ಮನ್ನು ಯಾರು ಇಷ್ಟಪಡ್ತಾರೆ ಎಲ್ಲರಿಗೂ. ಓಂ ಶಾಂತಿ, ಓಂ ಶಾಂತಿ. ದೇವರೊಬ್ಬನೇ.